ಕುಂಭ ರಾಶಿಯಲ್ಲಿ ಜನಿಸಿದವರು ತಿಳಿದುಕೊಳ್ಳಲೇಬೇಕಾದ ಕೆಲವು ಪ್ರಮುಖ ವಿಷಯಗಳು. ಧನಿಷ್ಠ 2 ಪಾದ, ಶತಭಿಷ 4 ಪಾದ, ಪೂರ್ವಭಾದ್ರ 3 ಪಾದ. ಕುಂಭರಾಶಿಗೆ ಶುಭವಾರಗಳು ಬುಧ, ಶುಕ್ರ, ಶನಿ. ಶುಭ ದಿನಾಂಕ 1, 10, 19, 28. ಶುಭವರ್ಣಗಳು ನೀಲ, ಹಸಿರು, ಹಳದಿ. ಶುಭರತ್ನಗಳು ವಜ್ರ, ಪಚ್ಚೆ, ನೀಲ. ಕುಂಭರಾಶಿಗೆ ಅದೃಷ್ಟ ಸಂಖ್ಯೆಗಳು 5, 6, 8, 4. ಶುಭ ದಿಕ್ಕು ಪಶ್ಚಿಮ. ಕುಂಭರಾಶಿಯ ಭಾಗ್ಯಾಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರನ ರತ್ನವಾದ ವಜ್ರವನ್ನು ಧರಿಸುವುದರಿಂದ ಕುಂಭರಾಶಿಗೆ ತುಂಬಾ ಒಳ್ಳೆಯದಾಗುತ್ತದೆ. ಮೀನರಾಶಿಯಲ್ಲಿ ಜನಿಸಿದವರು ತಿಳಿದುಕೊಳ್ಳಲೇಬೇಕಾದ ಕೆಲವು ಪ್ರಮುಖ ವಿಷಯಗಳು. ಪೂರ್ವಭಾದ್ರ 1 ಪಾದ, ಉತ್ತರಭಾದ್ರ 4 ಪಾದ, ರೇವತಿ 4 ಪಾದ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭ ದಿನಾಂಕಗಳು 3, 9, 12, 18, 21, 27, 30. ಶುಭವರ್ಣಗಳು ಹಳದಿ, ಕೆಂಪು, ಕೇಸರಿ, ತಾಮ್ರವರ್ಣ. ಶುಭರತ್ನಗಳು ಪುಷ್ಯರಾಗ, ಮಾಣಿಕ್ಯ, ಅವಳ, ನೀಲ. ಮೀನರಾಶಿಗೆ ಅದೃಷ್ಟ ಸಂಖ್ಯೆಗಳು 1, 3, 8, 9. ಶುಭ ದಿಕ್ಕು ಈಶಾನ್ಯ. ಮೀನರಾಶಿಯ ರಾಶಿಯಾಧಿಪತಿ ಗುರು. ಗುರುವಿನ ರತ್ನವಾದ ಕನಕ ಪುಷ್ಯರಾಗವನ್ನು ಧರಿಸುವುದರಿಂದ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತದೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ, ಶೀತ, ನೆಗಡಿ, ಕೆಮ್ಮು ಎಂದೂ ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.